ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಕರ್ನಾಟಕದಲ್ಲಿ ಕನ್ನಡಿಗರ ಉದ್ಯೋಗಕ್ಕಾಗಿ ಡಾಕ್ಟರ್ ಸರೋಜಿನಿ ಮಹರ್ಷಿ ಪರಿಷತ್ತಿನ ವಂದಿ ಜಾರಿಗೆ ಆಗ್ರಹಿಸಿ 40ನೇ ದಿನದ ಧರಣಿಯಲ್ಲಿ ಒಕ್ಕೂಟದ ಅಧ್ಯಕ್ಷರು ಕನ್ನಡ ನಾಗೇಶ್ ಲೋಕೇಶ್ ಗೌಡ ಹಾಗೂ ಅಖಿಲ ಕರ್ನಾಟಕ ರಾಜ್ಯ ಕನ್ನಡ ಅಂಬೆ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಎಂ ರಾಜೇಂದ್ರ ಗೌಡ ಮತ್ತು ಅವರ ತಂಡ ಧರಣಿಯಲ್ಲಿ ಭಾಗವಹಿಸಿದರು ಹಾಗೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಹುಡುಗರನ್ನ ಕರ್ಕೊಂಡ್ರೆ ನಮ್ಮವ್ರಿಗೆ ಅವ್ರಿಗೆ ಎಷ್ಟು ಸಂಬಳ ಕೊಟ್ಟರು ಬರ್ತಾರೆ, ಅವರು ಅವ್ರಿಗೇನು ಮಾಗೆ ಮಾಡ್ತಾ ಇದಾರೆ. ಇವ್ರನ್ನ ಕೆಲಸದಿಂದ ತೆಗೆದಿದ್ದಾರೆ ನಮ್ಮ ಕನ್ನಡಿಗರು ಅಂತ ಹೇಳ್ಬಿಟ್ಟು ಇವ್ರನ್ನ ಕೆಲಸದಿಂದ ತಗೊಂಡು ಹಿಂದಿಯಲ್ಲೂ ತಗೋತಾ ಇದಾರೆ. ಈ ಒಂದು ಉದ್ದೇಶ ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ, ಕನ್ನಡಿಗರಿಗೆ ಉದ್ಯೋಗ ಜಾರಿಯಾಗಲಿ, 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 ಜಾರಿಯಾಗಲಿ. ಅಯೋಗ್ಯ ಸರ್ಕಾರಗಳಿಗೆ, ವಿರೋಧ ಪಕ್ಷದವರಿಗೆ, ವಿರೋಧ ಪಕ್ಷದವರಿಗೆ, ಆಡಳಿತ ಪಕ್ಷದವರಿಗೆ, ಅಯೋಗ್ಯ ಸರ್ಕಾರಗಳಿಗೆ. ಧರಣಿ ಕೊಟ್ಟಿದ್ದೀರಾ, ಯಾಕೆ ಅನಿಸ್ತಾ ಇದೆ, ಏನ್ ಅನಿಸ್ತಾ ಇದೆ, ಯಾರು ಬಂದವರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ? ಏನೇ ಅನಿಸ್ತಾ ಇಲ್ಲ, ವರದಿ ಜಾರಿ ಬರ್ಬೇಕಂತೇನೆ, ಏನು ಅನ್ಸತ್ ನಮಗೆ ಗೊತ್ತಿಲ್ಲ. ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕು, ಮುಂದಿನ ಪೀಳಿಗೆ ರೈತರ ಮಕ್ಕಳ ಬಾಳು ಹಸನಾಗಿರ್ಬೇಕು, ಮುಂದಿನ ಪೀಳಿಗೆ ಕಾರ್ಮಿಕರ ಮಕ್ಕಳು ಭವಿಷ್ಯ ಹಸನಾಗಿರ್ಬೇಕು, ಮತ್ತೆ ದಲಿತರ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ನಾವು ಕೊಟ್ಟಿರ್ತಕ್ಕಂಥ ಹೋರಾಟ ಇದು. ಈಗಾಗಲೇ ಸಾಕಷ್ಟು ಜನ ಕನ್ನಡಪರ ಸಂಘಟನೆ ಮುಖಂಡಗಳು, ದಲಿತ ಪರ ಸಂಘಟನೆ ಮುಖಂಡಗಳು, ಮತ್ತೆ ಹಿರಿಯ ಹೋರಾಟಗಾರರ ದೊರೆಸ್ವಾಮಿಗಳು, ಮತ್ತೆ ನಮ್ಮ ಸಾರಾ ಗೋವಿಂದ್ ಅವರು, ಮತ್ತೆ ಅದೇ ರೀತಿ ಕೊಡಳ್ಳಿ ಚಂದ್ರಶೇಖರ್ ಅವರು, ಶಿವರಾಮೇಗೌಡರು, ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ನ ಶ್ರೀ ಮಾಯಣ್ಣ ಅವರು, ಮತ್ತೆ ಅವರ ಎಲ್ಲ ತಂಡ, ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಬಂದು ಈ ಒಂದು ಹೋರಾಟಕ್ಕೆ ದಿನ ನಾವು ಒಂದು ತಾಲೂಕನ್ನು ನಾವು ಕಳಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಮತ್ತೆ ಅದೇ ರೀತಿ ಸಾಕಷ್ಟು ಇವತ್ತು ನೋಡಿ ಕನ್ನಡ ಸೇವಕರ ತಂಡದವರು ಕೂಡ ಬಂದಿದ್ದಾರೆ, ಮತ್ತೆ ನಮ್ಮ ರಾಜೇಂದ್ರ ಅವರು, ಅವರು ಕೂಡ ಬಂದು ಇವತ್ತಿನ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅದೇ ರೀತಿ ನಮ್ಮ ಸಂಘಟನೆಯ ಮುಖಂಡರುಗಳು, ನಮ್ಮ ನಿಂಗರಾಜ್ ಗೌಡರು, ನಮ್ಮ ಗೋಪಾಲ್ ಅವರು, ಮತ್ತೆ ನಮ್ಮ ಚಲಪತಿ ಅಗಲ್ಗುರ್ತಿ ಅವರು, ಮತ್ತೆ ನಟರಾಜ್ ಅವರು, ಹೀಗೆ ಅವರು ಕೆಲಸ ಕಾರ್ಯಗಳು ಬಿಟ್ಟು ಇವತ್ತು 40 ದಿನ ಕೂತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಮಗೆ ಸರ್ಕಾರ ನಾಚಿಕೆ ಆಗಬೇಕು ಆ ಸರ್ಕಾರದವರಿಗೆ. ಯಾಕೆಂದ್ರೆ ಒಂದು ವರದಿಗೋಸ್ಕರ 40 ದಿನ ನಾವು ಕೂತಿದ್ವಿ. ಮೊದಲು ಮೈಸೂರು ವರದಿ ಸಾಕಷ್ಟು ಹೋರಾಟಗಳಾಗಿದೆ, ಆದ್ರೆ ನಿರಂತರವಾಗಿ ಒಂದು ಮೈಸೂರು ವರದಿಗೆ ಕೂತಿರ್ತಕ್ಕಂಥ ಈ ನಮ್ಮ ಒಕ್ಕೂಟ 40 ದಿನ ಕಳೆದ್ರೂ ಕೂಡ ಎಂಎಚ್ ಚರ್ಮದ ಸರ್ಕಾರಗಳಿಗೂ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಇಂಥ ದುರಂತ ಎಲ್ಲೂ ಇಲ್ಲ ಅಂತ ನಾನು ಹೇಳಿಕೆ ಬಯಸ್ತೀನಿ. ಮತ್ತೆ ಈಗಾಗಲೇ ಬೇಜಾವರ ಶ್ರೀಗಳು ಕೂಡ ಬಂದು ಈ ಒಂದು ವೇದಿಕೆಯಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ನಿಜವೂ ಕೂಡ ಈ ಒಂದು ವೇದಿಕೆಯ ದೊಡ್ಡದೊಂದು ಮಹತ್ವ ಇದೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಮತ್ತೆ 26 ಜನ ಸ್ವಾಮಿಗಳು ಬಂದು ಹೋಗಿರ್ತಕ್ಕಂಥ ಒಂದು ಯಾವ್ದಾದ್ರು ಹೋರಾಟದ ವೇದಿಕೆ ಇದ್ರೆ ಕರ್ನಾಟಕ ಸಮಯ ಒಕ್ಕೂಟ ಮಾಡಿರ್ತಕ್ಕಂಥ ಈ ಒಂದು ಹೋರಾಟದ ಒಂದು ವೇದಿಕೆ ಅಂತ ಮಾಡ್ತಾರೆ ಮತ್ತೆ ನಾನು ಹೇಳಿಕೆ ಬಯಸ್ತೇನೆ. ಮತ್ತೆ ಯಾಕಪ್ಪ ಇಷ್ಟು ಈ ಒಂದು ಹೋರಾಟಕ್ಕೆ ಬರ್ತಿದ್ದಾರೆ ಅಂತಂದ್ರೆ ಈ ಹೋರಾಟ ಒಂದು ಮಹತ್ವ ಆಗಿದೆ. ಕನ್ನಡಿಗರ ಬದುಕು, ಕನ್ನಡಿಗರ ಅನ್ನ, ಕನ್ನಡಿಗರ ಏಳಿಗೆ ಈ ಒಂದು ಹೋರಾಟದಲ್ಲಿದೆ. ಇದು ಯಾವುದೇ ಒಂದು ಪಕ್ಷದ ವಿರುದ್ಧ ಹೋರಾಟ ಅಲ್ಲ, ಯಾವುದೇ ಒಂದು ಜಾತಿಯ ಪರವಾದ ಹೋರಾಟ ಅಲ್ಲ, ಮತ್ತು ಯಾವುದೇ ವ್ಯಕ್ತಿಯ ಒಂದು ಹೋರಾಟ ಅಲ್ಲ. ಇದು ಕಂಪ್ಲೀಟ್ ನಮ್ಮ ಕನ್ನಡದ ಸುಮಾರು ಈ ಒಂದು ವರದಿ ಜಾರಿಗೆ ಬಂದರೆ 1,46,00,000 ನನ್ನ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಈ ಒಂದು ವರದಿಲಿ. ಹಾಗಾಗಿ ಈ ಒಂದು ಹೋರಾಟ ಒಂದು ಅವಶ್ಯಕತೆ ಇದೆ. ಇವತ್ತು ಇವತ್ತು ಏನು ಇವತ್ತು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟ, ಇದು ಬೇಕೇ ಬೇಕು. ಇವತ್ತು ನಾವೇನು ನಾಮಫಲಕ ಹೋರಾಟ ಮಾಡ್ತೀವಿ, ನಾವೇನು ನಮ್ಮ ಕನ್ನಡ ಮಾತಾಡಲ್ಲ, ನಮ್ಮ ಕನ್ನಡ ಮಾತಾಡಲ್ಲ ಅಂತ ಏನಿವತ್ತು ಬೊಬ್ಬೆ ಹೊಡಿತಾ ಇದ್ದೀವಿ. ಅದೆಲ್ಲ ನಿಲ್ಲಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಉದ್ಯೋಗಗಳು ಕನ್ನಡಿಗರು ಸಿಗಬೇಕು ಅಂತ, ಅವಾಗ ಮಾತ್ರ ಇವಕ್ಕೆಲ್ಲ ಒಂದು ಕಡಿವಾಣ ಆಗುತ್ತೆ. ಯಾಕೆಂದ್ರೆ ನಮ್ಮ ಕನ್ನಡಿಗರು ಒಂದು ಕಾರ್ಖಾನೆಯಲ್ಲಿ ಇದ್ರೆ ಅವರೇ ಎಲ್ಲ ಬಿಡಿಸ್ತಾರೆ, ಅವರೇ ನಾಮಫಲಕ ಹಾಕಿಸ್ತಾರೆ, ಅವರೇ ಕನ್ನಡನ ಮಾತಾಡುತ್ತಾರೆ. ಇವತ್ತು 80% ನಮ್ಮ ಕನ್ನಡಿಗರಿದ್ರೆ ನಾವಲ್ಲಿ ರಾಜರು. ಇವತ್ತು ಹಂಗಲ್ಲ, 80% ಬರೀ ಮಲಯಾಳಿಗಳು, ತೆಲುಗಿನವರು, ಮತ್ತೆ ಬಿಹಾರಿಸ್ ತುಂಬಿಕೊಂಡಿದ್ದಾರೆ ಇವತ್ತು ಐಟಿಬಿಟಿಗಳಲ್ಲಿ. ಅದಕ್ಕೆ ಅವ್ರು ರಾಜ್ಯಭಾರ ಮಾಡ್ತಿದ್ದಾರೆ. 80% ಉದ್ಯೋಗ ನಮಗೆ ಕೊಟ್ರೆ ನಾವು ರಾಜ್ಯಭಾರ ಮಾಡ್ತೀವಿ. ಇದು ಅದಾಗ್ತಾ ಇಲ್ಲ. ಇವತ್ತು ನಾವೆಲ್ಲ ಒಂದ್ ಕಡೆ ನಮ್ಮನ್ನ ಕಡೆಗಣಿಸ್ತಾ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಡಾಕ್ಟರ್ ಸರೋಜಿನಿ ಮಹರ್ಷಿ ಜಾರಿಗೆ ಬರಲಿ, ಕನ್ನಡದ ಮಕ್ಕಳಿಗೆ ಉದ್ಯೋಗ ಸೇರಿ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ನಾನು ಹೇಳಿಕೆ ಬಯಸ್ತೀನಿ. ಮತ್ತೆ ಈಗಾಗಲೇ ಸೋಮವಾರ ನಾನು ಮತ್ತೆ ಹೇಳಿದ ರೀತಿ ಸೋಮವಾರ ಎಲ್ಲ ಮುಖಂಡರು ಕೂಡ ಈ ಒಂದು ವೇದಿಕೆ ಕರೆಸಿ, ಈಗಾಗಲೇ ಒಂದು 50-60 ಸಂಘಟನೆಗಳು ನಮ್ಮೊಂದಿಗೆ ಕೈಗೊಳಿಸಿದೆ, ಅವರೆಲ್ಲರನ್ನೂ ಕರೆಸಿ ನಾವು ಮುಂದೆ ಏನು ಮಾಡಬೇಕು, ಹೋರಾಟ ಕ್ರಾಂತಿಗೊಳಿಸ್ಬೇಕಿಂತ. ಯಾಕಂದ್ರೆ ನಾವು 40 ದಿನ ನಾವು ಕೂತಿದ್ದೀವಿ, 40 ದಿನ ಕೂತ್ಕೊಂಡು ಸಾಮಾನ್ಯದ ಮಾತಲ್ಲ, ಶಾಂತಿಯಿಂದ ನಾವು ಕೂತಿದ್ದೀವಿ. ಸೋಮವಾರ ಆದ್ಮೇಲೆ ಹೋರಾಟದ ಒಂದು ರೂಪುರೇಷೆ
ಉಗ್ರ ರೂಪಕ್ಕೆ ತಿರುಗುತ್ತೆ. ಯಾಕೆಂತಂದ್ರೆ ನಾವಿಲ್ಲಿ ಕೂತಿದ್ರೆ ಎಲ್ಲ ಅವ್ರ ಕಡೆ ಕೂತವ್ರೆ ಕೂತ್ಕೊಳ್ಳಿ ಬಿಡು ಅಂತಂದ್ರೆ ನಾಲ್ಕು ಜನ ಪೊಲೀಸ್ ಹಾಕ್ಬಿಟ್ಟು ನಮ್ಮ ಇಲ್ಲಿ ಕೂರ್ತಿರ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವೇನೋ ಧ್ವನಿ ಎತ್ತಬೇಕು ಅಂತಂದ್ರೆ ಸೋಮವಾರ ಒಂದು 2 ಗಂಟೆಗೆ ಎಲ್ಲ ನಾಯಕರನ್ನು ಕೂಡ ಈಗಾಗಲೇ ಸಭೆ ಕರೆದಿದ್ದೀನಿ. ಆ ಒಂದು ಸಭೆಗೆ ಆಗಮಿಸಿ ಎಲ್ಲರ ಒಂದು ನೇತೃತ್ವದಲ್ಲಿ, ಇದು ಕೇವಲ ನಾಗೇಶ್ವರ ಒಬ್ಬರೇ ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆ ಸಾಕಷ್ಟು ಜನ ಸಂಘಟನೆಯವರು ಈಗಾಗಲೇ ಬೆಂಬಲ ಕೊಟ್ಟಿರ್ತಕ್ಕಂಥದಕ್ಕೋಸ್ಕರ ನಾವು ಈಗ ಎಲ್ಲರನ್ನು ಒಂದು ಸಭೆ ಕರೆದು ದಲಿತ ಮುಖಂಡರುಗಳು ಕನ್ನಡ ಪ್ರಸಾರ ಮುಖಂಡರು ಒಂದು ಸಭೆ ಕರೆದು ಮುಂದೆ ಹೋರಾಟ ಏನು ಮಾಡಬೇಕು, ಯಾವ ರೀತಿ ನಾವು ಹೋರಾಟ ಮಾಡಬೇಕು, ಯಾವ ರೀತಿ ನನ್ನ ವಹಿಸಿ ವರದಿ ಜಾರಿ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಏನಿವತ್ತು ಈ ಎಲ್ಲ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಏನು 40 ದಿನ ಈ ಹೋರಾಟ ನಡೆಸ್ತಾ ಇದ್ದಾರೆ, 400 ದಿನ ಆದರೂ ಬಿಡೋದಿಲ್ಲ, ಸರ್ಕಾರಕ್ಕೆ ಬಿಸಿ ಮುಗಿಸ್ತೇನೆ, ಹೊಗೆಗುಂದದೆ ನಾನು ಮುಂದುವರೆಸ್ತೇನೆ, ಹೋರಾಟದಿಂದ ಜಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಎಲ್ಲ ಮುಖಂಡರು ನಾಗೇಶ್ವರನ ಬೆಂಬಲ ಕೊಟ್ಟರೆ ಸಾಕಷ್ಟು ಅವರು ಮುಂದುವರೆದು ಈ ಅನುಷ್ಠಾನ ಜಾರಿಗೆ ತರಕ್ಕೆ ಒತ್ತಾಯಿಸಿ ಬಂದೇ ತರ್ತಾರಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ನನ್ನ 2 ಮಾತು.